ಅದೊಂದು ಕಾಲವಿತ್ತು. ಆ ಕಾಲದಲ್ಲಿ ಆ ಊರಿನ ಹೆಸರು ಕೇಳಿದರೆ ಜನ ಕುತೂಹಲದಿಂದ ಕಣ್ಣು ತೆರೆಯುತ್ತಿದ್ದರು. ಅವರ ಹುಬ್ಬೇರುತ್ತಿತ್ತು. ಆಗಾಗಲೇ ಪತ್ರಿಕೆಗಳಲ್ಲಿ ಆ ಊರಿನ ಭೂಗತ ಜಗತ್ತಿನ ಕಥೆಗಳು ಬರುತ್ತಲೇ ಇತ್ತು. ಅಂತಹ ಊರಿನ ರಕ್ತ ಚರಿತ್ರೆ ನಿಮ್ಮ ಮುಂದೆ. ತಿನ್ನೇನಹಳ್ಳಿಯ ರಕ್ತ ಚರಿತ್ರೆಯ ಪಯಣ ರಾ ನ್ಯೂಸ್ನಲ್ಲಿ. ಚಿನ್ನದಂಥ ಚಂದಾದಾರರಿಗೆ, ವಿಶೇಷವಾದ ವೀಕ್ಷಕರಿಗೆ ರಾ ಪ್ರವೀಣ್ನ ಪ್ರಣಾಮಗಳು. ವೀಕ್ಷಕರೇ, ಕಥೆಗೂ ಮುನ್ನ ಒಂದು ಸಣ್ಣ ನೀತಿಯ ಕತೆ. ರೆಸ್ಪೆಕ್ಟ್ ಯುವರ್ ಸೆಲ್ಫ್, ಯು ವಿಲ್ ಬಿ ರೆಸ್ಪೆಕ್ಟೆಡ್. ಇಲ್ಲಿ ಎರಡು ಥರ ಇದೆ ವಿಚಾರ, ಎರಡು ನಾಣ್ಣುಡಿಗಳಿವೆ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅನ್ನೋದು ಒಂದು. ಇನ್ನೊಂದು, ಇದು ಯೂಶ್ವಲಿ ಕೇಳಿರ್ತೀರಾ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಅವಾಗೆಲ್ಲ ಎಲ್ಲ ಕಡೆ ಬರೀತಾ ಇದು ಭಾಳ ಹಳೆ ಇದೆ. ಇದು ಸರಿ ಹಳೇದಾದರೂ ಅದರ ಅರ್ಥ ಎಷ್ಟಿದೆ ನೋಡಿ. ಇದೊಂದು ವಾಕ್ಯ ಆಯಿತಾ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಇನ್ನೂ ಒಂದು ಪರಿಷ್ಕೃತವಾದ್ದು, ರೆಸ್ಪೆಕ್ಟ್ ಯುವರ್ ಸೆಲ್ಫ್, ಯು ವಿಲ್ ಬಿ ರೆಸ್ಪೆಕ್ಟೆಡ್. ಅಂದರೆ ನಮ್ಮನ್ನು ನಾವೆಷ್ಟು ಗೌರವಿಸಿಕೊಳ್ತೀವೋ, ನಮ್ಮನ್ನು ನಾವು ಹೆಂಗೆ ಗೌರವಿತವಾಗಿ ನಾವು ನಡೆ ನುಡಿ ಹೆಂಗೆ ಇರುತ್ತೋ ಅದ್ರ ಮೇಲೆ ನಮ್ಮ ಎದುರುಗಡೆ ಇರೋರು ನಮ್ಮನ್ನು ಗೌರವಿಸ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಫಸ್ಟ್ ನೀವು ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ಕೋಬೇಕು. ನಿಮ್ಮನ್ನು ನೀವು ರೆಸ್ಪೆಕ್ಟು ಇನ್ ದಿ ಸೆನ್ಸ್ ಏನಾದ್ರ ಅರ್ಥ ಆದರೂ ಸಾರಾಂಶ ಅಂದರೆ, ನಮ್ಮ ನಡೆ ನುಡಿ ಎಲ್ಲವೂ ಗೌರವಾನ್ವಿತವಾಗಿ ಇರಬೇಕು, ರೆಸ್ಪೆಕ್ಟ್ಫುಲ್ ಆಗಿರಬೇಕು. ಸೊ ವೆನ್ ವಿ ರೆಸ್ಪೆಕ್ಟ್ ಅವರ್ ಸೆಲ್ಸ್, ವಿ ವಿಲ್ ಬಿ ರೆಸ್ಪೆಕ್ಟೆಡ್ ಫ್ರಮ್ ಅದರ್ಸ್. ಸೊ ನಮ್ಮ ನಡೆ ನುಡಿ ಎಲ್ಲ ತುಂಬ ಇಂಪಾರ್ಟೆಂಟ್. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಾರೆ. ಆ ರೀತಿ ಗಾದೆಯ ಒಂದು ಮಾತು ಹೇಳ್ತೀನಿ, ಆಳು ನೋಡಿದ್ರೆ ಅಲಂಕಾರ, ಬಾಳು ನೋಡಿದ್ರೆ ಬಾಳ್ಬೇಡ್ಕೋ ಅಂತಾರೆ. ಅಂದರೆ ಏನು, ಎದುರುಗಡೆ ತುಂಬ ಸಿಂಗಾರವಾಗಿದ್ದು ಆ ಹಿಂದೆಗಡೆ ಅವನ ನಡೆ ನುಡಿ ಯಾವುದು ಸರಿ ಇಲ್ಲ ಅಂದರೆ ಉಪಯೋಗ ಇಲ್ಲ. ಅದಕ್ಕೆ ಆ ಜಾನಪದ ಮಾತು, ಆ ಕಾಲದ್ದು ಗಾದೆ ಮಾತು, ಆಳು ನೋಡಿದ್ರೆ ಅಲಂಕಾರ, ಬಾಳು ನೋಡಿದ್ರೆ ಬಾಯ್ಬಾಡ್ಕೋ, ಈ ರೀತಿ. ಸೊ ನಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಕಾರುಗಳಿದೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಆ್ಯಟಿಟ್ಯೂಡ್, ನಮ್ಮ ನಡೆ ನುಡಿ, ಸ್ವಭಾವ ಎಲ್ಲವೂ ತುಂಬ ಮುಖ್ಯವಾಗುತ್ತೆ. ಇವೇ ವಿಚಾರಗಳು ನಮ್ಮ ಎದುರುಗಡೆ ಇರೋ ವ್ಯಕ್ತಿ ಮೇಲೆ ಪರಿಣಾಮ ಬೀರುತ್ತೆ. ಆ ಕಾರಣದಿಂದ ಅದೆಲ್ಲವನ್ನು ಅವಲಂಬಿಸಿ ಅವನು ನಮ್ಮನ್ನು ಗೌರವಿಸ್ತಾನೆ. ಆ ಕಾರಣಕ್ಕೆ ನಮ್ಮ ನಡೆ ನುಡಿ ಅಂದರೆ ಓವರಾಲ್ ಆ್ಯಟಿಟ್ಯೂಡ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಹತ್ರ ಕೋಟಿ ಇದೆಯೋ ಲಕ್ಷ ಇದೆಯೋ ಅದನ್ನಾರು ಕೇಳಲ್ಲ. ನಿಮ್ಮ ನಡೆ ನುಡಿ, ನಿಮ್ಮ ಭಾಷೆ, ಸಂಸ್ಕೃತಿ, ನೀವು ನಡ್ಕೊಳ್ಳೋ ರೀತಿ, ನಿಮ್ಮ ಪ್ರತಿ ಕದಲಿಕೆ ಮಾತು ಎಲ್ಲವೂ ಭಾಳ ಮುಖ್ಯ, ಇನ್ಕ್ಲೂಡಿಂಗ್ ಬಾಡಿ ಲ್ಯಾಂಗ್ವೇಜ್, ಆಂಕಿಕ ಭಾಷೆ, ದೈಹಿಕ ಭಾಷೆ. ದೈಹಿಕ ಮಾತಿನ ಭಾಷೆನೂ ಬಹಳ ಮುಖ್ಯ, ದೈಹಿಕ ಭಾಷೆನೂ ತುಂಬ ಮುಖ್ಯ. ದೈಹಿಕ ಭಾಷೆ ದಿ ಬಾಡಿ ಲ್ಯಾಂಗ್ವೇಜ್. ಸೊ ನಾವು ನಮ್ಮನ್ನು ನಾವು ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಂಡು ನಡೆಸ್ಕೊಂಡು ಹೋದರೆ ನಮಗೆ ಎಲ್ಲ ಕಡೆಯಿಂದಲೂ ರೆಸ್ಪೆಕ್ಟ್ ಕೂಡ ಸಿಗುತ್ತೆ. ಇಷ್ಟೇಳಿ ವಿಲ್ ಮೂಟ್ ದ ಸ್ಟೋರಿ ಆ್ಯಂಡ್ ನೌ ತಿಮ್ಮೇನಹಳ್ಳಿ ರಕ್ತ ಚರಿತ್ರೆ ಭಾಗ 98. We'll be right back.
ಪ್ರಾನ್ಯೂಸ್ ವಾರ್ತೆಗಳು ಬೆಂಗಳೂರು 27 ಓದುತ್ತಿರುವರು ರಾಪ್ರವೀಣ್ ಕೊರಂಗು ಗ್ಯಾಂಗ್ನ ಕುಖ್ಯಾತ ರೂಢಿ ಜಗ್ಗ ಅಲಿಯಾಸ್ ಮಾರೇನಲ್ಲಿ ಜಗ್ಗ ಮತ್ತು ಆತನ ಗ್ಯಾಂಗ್ಗೆ ಸೇರಿದ 6 ಜನ ರೂಢಿಗಳನ್ನು ಬಂಧಿಸಿರುವ ಸಿಸಿಬಿ ಪೊಲೀಸರು ಆರೋಪಿಗಳಿಂದ ರಿವಾಲ್ವಾರ್ ಗುಂಡುಗಳು ಮತ್ತು ಮಚ್ಚು ಲಾಂಗ್ಗಳನ್ನು ವಶಪಡಿಸಿಕೊಳ್ಳಿ ಯಶಸ್ವಿಯಾಗಿದ್ದಾರೆ ಕುಖ್ಯಾತ ರೂಢಿ ಜಗ್ಗನ ಸಹಚರರಾದ ನಾಗೇಶ್ ಅಲಿಯಾಸ್ ಬೆಟ್ಟ ಕೆಆರ್ಎಸ್ ಸಂತೋಷ್ ಕುಮಾರ್ ಲಕ್ಷ್ಮೀಶ ಗಣೇಶ ಮುರುಗೇಶ ಮತ್ತು ಗಜೇಂದ್ರ ಬಂಧಿತ ರೌಡಿಗಳು ಬಂಧಿತರಿಂದ 1 ರಿವಾಲ್ವರ್ 9 ಗುಂಡುಗಳು 40 ಲಾಂಗ್ಗಳು 2 ಕಾರುಗಳು 1 ಮೋಟಾರ್ ಬೈಕ್ ಮತ್ತು 5 ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಫೆಬ್ರವರಿ 26ರಂದು ರಾತ್ರಿ ವಿಜಯನಗರದ 2ನೇ ಹಂತದಲ್ಲಿರುವ ಬಿನ್ನಿ ಲೇಔಟ್ ನಾಗರಬಾವಿ ಜಂಕ್ಷನ್ನಲ್ಲಿ 2 ಕಾರುಗಳಲ್ಲಿ ಮಾರಕಾಸ್ತ್ರಗಳನ್ನಿಟ್ಟುಕೊಂಡು ಎದುರಾಳಿ ಗುಂಪಿನ ಮುಲ್ಲಾಮ ಅಲಿಯಾಸ್ ಲೋಕೇಶ್ ಮತ್ತು ವಿಶ್ವ ಎಂಬುವರನ್ನು ಕೊಲೆ ಮಾಡಿ ಅವರಿಂದ ಚಿನ್ನಾಭರಣ ಮತ್ತು ಹಣ ದೋಚುವ ಬಗ್ಗೆ ಸಂಚು ರೂಪಿಸುತ್ತಿದ್ದಾಗ ನಗರ ಸಿಸಿಬಿ ಸಂಘಟಿತ ಅಪರಾಧ ದಳದ ವಿಭಾಗದ ಎಸಿಪಿ ರಮೇಶ್ ಚಂದ್ರ ಅವರಿಗೆ ದೊರೆತ ಖಚಿತ ಮಾಹಿತಿಯ ಮೇರೆಗೆ ತಂಡದೊಂದಿಗೆ ದಾಳಿ ನಡೆಸಿ ಬಂಧಿಸಿದ್ದಾರೆ ರೌಡಿ ಜಗ್ಗ ಯಾರು ಮಾರೇನಹಳ್ಳಿ ಜಗ್ಗ ಈ ಹಿಂದೆ ವಿಜಯನಗರದಲ್ಲಿ ಕೊಲೆಯಾದ ತಮ್ಮಯ್ಯನ ಗ್ಯಾಂಗಿನಲ್ಲಿ ಗುರುತಿಸಿಕೊಂಡಿದ್ದ ಬಳಿಕ ಯಲಂಕದಲ್ಲಿ ಕೊಲೆಯಾದ ಮಚ್ಚನೊಂದಿಗಿದ್ದ ಅದಾದ ನಂತರ ತನ್ನದೇ ಆದ ಗ್ಯಾಂಗ್ ಕಟ್ಟಿಕೊಂಡು ಕೊರಂಗೂನೊಂದಿಗೆ ಗೆಳೆತನ ಬೆಳೆಸಿಕೊಂಡಿದ್ದ ಇತ್ತೀಚೆಗೆ ವಿಜಯನಗರದಲ್ಲಿ ಕೊಲೆಯಾದ ತಿಮ್ಮೇನಹಳ್ಳಿ ಗೋವಿಂದನಿಗೂ ಜಗ್ಗನಿಗೂ ವೈಷಮ್ಯವಿತ್ತು ಆತನನ್ನು ಕೊರಂಗು ಗ್ಯಾಂಗ್ನ ಹಾಲಿ ಜೈಲಿನಲ್ಲಿರುವ ಪೆದ್ದುಗೊಂಡನ ಗ್ಯಾಂಗ್ನ ಹುಡುಗರು ಕೊಲೆ ಮಾಡಿದ್ದರು ಈ ಉದ್ದೇಶದಿಂದ ಜಗ್ಗ ಕೊರಂಗು ಕೃಷ್ಣನ ಬದ್ಧ ವೈರಿಯಾದ ಮುಲಾಮ ಅಲಿಯಾಸ್ ಲೋಕೇಶ್ ಮತ್ತು ವಿಶ್ವನನ್ನು ಕೊಲೆ ಮಾಡಲು ಹಾಗೂ ಅವರ ವಶದಿಂದ ನಾಗಾನಾಣಿಗೆ ದೋಚಲು ಪ್ರಯತ್ನಪಟ್ಟಿದ್ದ ಬಂಧಿತ ರೌಡಿ ಜಗ್ಗನ ಬಳಿ ವಶಪಡಿಸಿಕೊಂಡಿರುವ ರಿವಾಲ್ವರನ್ನು ಮಂಡ್ಯ ಕೊಲೆ ಪ್ರಕರಣದಲ್ಲಿ ಹಾಲಿ ಚಿತ್ರದುರ್ಗ ಜೈಲಿನಲ್ಲಿರುವ ಬೈಚುಗುಪ್ಪೆ ಜನಾರ್ದನ್ ಅಲಿಯಾಸ್ ಜಾನಿ ಎಂಬುವನು ಜೈಲಿಗೆ ಹೋಗುವ ಮೊದಲು 2004ರಲ್ಲಿ ಕೊಟ್ಟಿರುವುದಾಗಿ ತಿಳಿದು ಬಂದಿದೆ ಈ ಆರೋಪಿಗಳಿಗೆ ಮೈಸೂರು ನಗರದ ಮೇಟ್ಗಳಲ್ಲಿ ಬಸವನಗುಡಿ ದೇವಾಲಯದ ಬಳಿ ಇರುವ ಮಂಜುನಾಥ ಎಂಬಾತ ಲಾಂಗ್ಗಳನ್ನು ತಯಾರಿಸಿಕೊಡುತ್ತಿದ್ದ ಎಂದು ವಿಚಾರಣೆ ವೇಳೆ ಗೊತ್ತಾಗಿದೆ ಜಗ್ಗನ 5 ಪ್ರಕರಣ ರೌಡಿ ಜಗ್ಗನ ವಿರುದ್ಧ ಕೊಲೆಯತ್ನ ಮತ್ತು ಹಲ್ಲೆ ಪ್ರಕರಣಗಳು ಸೇರಿದಂತೆ ಒಟ್ಟು 5 ಪ್ರಕರಣಗಳು ದಾಖಲಾಗಿವೆ ಹಾಲಿ 2 ಪ್ರಕರಣದಲ್ಲಿ ಈತ ಬಂಧನಕ್ಕಾಗಿ ನ್ಯಾಯಾಲಯಕ್ಕೆ ವಾರೆಂಟ್ ಹೊರಡಿಸಿದೆ ನ್ಯಾಯಾಲಯ ವಾರೆಂಟ್ ಹೊರಡಿಸಿದೆ ನಾಗೇಶ್ ಅಲಿಯಾಸ್ ಬೆಟ್ಟ ಮತ್ತು ಲಕ್ಷ್ಮೀಶ ಇವರ ವಿರುದ್ಧ ಕೊಲೆ ಹಲ್ಲೆ ಮತ್ತು ದರೋಡೆ ಯತ್ನದ ಪ್ರಕರಣಗಳು ಸೇರಿದಂತೆ 4 ಪ್ರಕರಣಗಳು ದಾಖಲಾಗಿದೆ ಹಾಲಿ ಇರುವ ಬಂಧನಕ್ಕೆ ನ್ಯಾಯಾಲಯ 2 ಪ್ರಕರಣಗಳ ವಾರೆಂಟ್ ಹೊರಡಿಸಿದೆ ಸಂತೋಷ್ ಕುಮಾರ್ ಅಲಿಯಾಸ್ ಕೆಆರ್ಎಸ್ ವಿರುದ್ಧ 2 ಕೊಲೆ ಪ್ರಕರಣಗಳು ಸೇರಿದಂತೆ ಸುಲಿಗೆ ಹಲ್ಲೆಯಂತಹ ಗಂಭೀರ ಪ್ರಕರಣಗಳು ದಾಖಲಾಗಿವೆ ಹಾಲಿ ಈತ ಕೊಲೆ ಪ್ರಕರಣಗಳು ಸೇರಿದಂತೆ ಇತರ 2 ಪ್ರಕರಣಗಳಲ್ಲಿ ಪೊಲೀಸರಿಗೆ ಸಿಗದೆ ತಲೆಮರೆಸಿಕೊಂಡಿದ್ದ ಉಳಿದಂತೆ 3 ಜಗ್ಗನ ಗ್ಯಾಂಗ್ಗೆ ಹೊಸದಾಗಿ ಸೇರ್ಪಡೆಗೊಂಡಿದ್ದಾರೆ ಮಾರೇನಹಳ್ಳಿ ಜಗ್ಗ ನಾಗೇಶ್ ಮತ್ತು ಲಕ್ಷ್ಮೀಶ ಮತ್ತು ವಿಜಯನಗರ ಪೊಲೀಸ್ ಠಾಣೆ ರೌಡಿ ಪಟ್ಟಿಯಲ್ಲಿದ್ದಾರೆ ತನಿಖೆ ವೇಳೆ ಮುಲಾಮ ಅಲಿಯಾಸ್ ಲೋಕೇಶ್ ಈ ಬಾರಿ ಎಲ್ಲಿಯಾದರೂ ತಪ್ಪಿಸಿಕೊಂಡಲ್ಲಿ ಮುಂದೆ ಸುಮಾರು 30 ಜನರ ಗುಂಪೊಂದನ್ನು ಸಿದ್ಧಪಡಿಸಿ ಮುಲಾಮನು ಮಚ್ಚನ ಕೊಲೆ ಕೇಸ್ ನ್ಯಾಯಾಲಯಕ್ಕೆ ಹಾಜರಾಗಲು ಬರುವಾಗ ಆತನ ಮೇಲೆ ದಾಳಿ ನಡೆಸಿ ಆತನನ್ನು ಕೊಲೆ ಮಾಡುವ ಉದ್ದೇಶದಿಂದ ಲಾಂಗ್ಗಳನ್ನು ಮೈಸೂರಿನಿಂದ ರೆಡಿ ಮಾಡಿಸಿ ತಂದಿರುವುದಾಗಿ ರೌಡಿ ಜಗ್ಗ ತಿಳಿಸಿದ್ದಾನೆ ಕಳೆದ ವಾರ ಪಾಯ್ಸನ್ ರಾಮನ ಸಹಚರ ಹೇಮಂತನ ಗ್ಯಾಂಗ್ನನ್ನು ಬಂಧಿಸಿರುವ ಸಿಸಿಬಿ ಪೊಲೀಸರು ಅವರ ವಶದಲ್ಲಿದ್ದ 39 ಲಾಂಗ್ಗಳನ್ನು ವಶಪಡಿಸಿಕೊಂಡಿದ್ದನ್ನು ಗಮನಿಸಿದರೆ ಬೆಂಗಳೂರು ನಗರದ ರೌಡಿಗಳು ಭಾರೀ ಮಟ್ಟದ ಕಾರ್ಯಾಚರಣೆ ಸಿದ್ಧತೆ ನಡೆಸಿಕೊಳ್ಳುತ್ತಿದ್ದಾರೆ ಆದರೂ ಸಹ ಸಿಸಿಬಿ ಪೊಲೀಸರು ಅದನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚುವ ಮೂಲಕ ನಗರದಲ್ಲಿ ಸಂಭವಿಸಬಹುದಾದಂತಹ ಹೆಚ್ಚಿನ ಅನಾಹುತಗಳನ್ನು ತಪ್ಪಿಸಿದ್ದಾರೆ ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಕಮಿಷನರ್ ಶ್ರೀ ಗೋಪಾಲ್ ಬಿ ಹೊಸೂರ್ ಅವರ ಮಾರ್ಗದರ್ಶನದಲ್ಲಿ DCPಯವರಾದ ಎನ್ ಡಿ ಮುಲ್ಲಾ ಅವರ ನಿರ್ದೇಶನದಲ್ಲಿ ಸಿಸಿಬಿ ಸಂಘಟಿತ ಅಪರಾಧ ದಳದ ACP ರಮೇಶ್ ಚಂದ್ರ ಅವರ ನೇತೃತ್ವದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕನ್ ಬಾಳೇಗೌಡರು ಕರೇಗೌಡರು ವಾಸುದೇವ್ ಎನ್ ನಾಯಕ್ SK ಮಾಲ್ತೇಶ್ KM ರಮೇಶ್ ಮತ್ತು ಸಿಬ್ಬಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ
ನೋಡಿದ್ರೆ ವೀಕ್ಷಕರೇ, ಇದು 27ನೇ ತಾರೀಕು ಅದು ಪತ್ರಿಕೆ 27ನೇ ತಾರೀಕು ಪ್ರಕಟಣೆಗೊಂಡ ಇದು ಇದು ನನ್ನ ಸಂಗ್ರಹಾಲ ದಾಖಲಾರ್ಹ ಸಂಗ್ರಹದ ಇದರಲ್ಲಿ ದಾಖಲೆಗಳನ್ನ ಆವತ್ತಿಂದ ಎತ್ತಿಟ್ಟಿದ್ದೆ. ಕಟ್ ಮಾಡಿಕೊಂಡು ಮುಂದೆ ಯಾವ ಥರ ಬೇಕಾಗುತ್ತೆ ಅಂತ ಪ್ರಮಾಣವಲ್ಲಿ ಹೇಳ್ತೀನಿ ನಾನು. ನಿಮ್ಮ ಆ ಇದನ್ನೆಲ್ಲ ಎತ್ತಿಟ್ಟಾಗ ನಾನು ಮುಂದೊಂದು ದಿವಸ ಯೂಟ್ಯೂಬ್ ಮಾಡ್ತೀನಿ, ಈ ಕಥೆಗಳೆಲ್ಲ ಹೇಳ್ತೀನಿ ಬ ಅನ್ನೋದು ಕಲ್ಪನೆ ಕೂಡ ಇರಲಿಲ್ಲ. ಸಮ್ಟೈಮ್ಸ್ ಸಮ್ಥಿಂಗ್ ಹ್ಯಾಪನ್ಸ್. ಓಕೆ ವೀಕ್ಷಕರೇ, ಗೋವಿಂದನ ಕೊಲೆಯಾದ ನಂತರ ಜಗ್ಗ ಸಿಕ್ಕಿರಲಿಲ್ಲ, ಅಂದರೆ ಪ್ರಕರಣದ ವಿಚಾರಣೆಗೂ ಸಹ ಸಿಕ್ಕಿರಲಿಲ್ಲ. ಜಗ್ಗ ಆರೋಪಿ ಅಲ್ಲ ಅದರಲ್ಲಿ, ಆನಂತರ ವಿಚಾರಣೆ ಮಾಡಿ ಗೊತ್ತಾಗುತ್ತೆ. ಬಟ್ ಯಾರು ಪೊಲೀಸವ್ರಿಗೆ ಮುಖಾಮುಖಿ ಆಗಿರಲ್ಲ, ಸಿಕ್ಕಿರಲ್ಲ. ಓಕೆ, ಈಗ ಈ ಪ್ರಕರಣದಲ್ಲಿ CCP ಪೊಲೀಸರು ಜಗ್ಗ ಮತ್ತು ಆತನ ಸಹಚರರನ್ನ ಬಂಧಿಸಿ ಜೈಲಿಗೆ ಕಳಿಸ್ತಾರೆ. ಮುಲಾಮ 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 ಅನ್ನೋನಿಗೆ ಅವನು ಕೋರ್ಟಿಗೆ ಸಾಕ್ಷ್ಯ ಹೇಳಲಿಕ್ಕೆ ಬರೋ ಟೈಮ್ದಲ್ಲಿ ಎಲ್ಲಾದರೂ ದಾರಿಯಲ್ಲಿ ಹೊಂಚು ಹಾಕಿಬಿಟ್ಟು ಅವನಿಗೆ ಅವನ ಅಸೋಸಿಯೇಟ್ಸ್ಗೆ ಹೊಡೆಯಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ವೀಕ್ಷಕರೇ, 98ನೇ ಸಂಚಿಕೆ ಬಂದಿದ್ದೀವಿ. ತಿಮ್ಮೇನಹಳ್ಳಿ ಸ್ಟೋರಿ ಅಂತಿಮ ಸಂಚಿಕೆಗಳು ಹತ್ತಿರ ಉಳ್ತಾ ಇದೆ. ಸೊ ಏನು ಬ್ಯಾಲೆನ್ಸ್ ಇದೆ ಇಲ್ಲಿ ತನಕ? ಒಂದು, ಈ ಗ್ಯಾಂಗ್ ವಾರಲ್ಲಿ ಇನ್ನೇ ಎರಡು ಪ್ರಮುಖ ಕೊಲೆಗಳು ನಡೆಯುತ್ತೆ. ಅವರಿಬ್ಬರು ಪ್ರಮುಖವಾದವರು. ಯಾಕೆಂದರೆ ಇಡೀ ಫ್ರಮ್ ದಿ ಸ್ಟಾರ್ಟ್ ಆಫ್ ಒಬ್ಬ ವ್ಯಕ್ತಿ 92ರಿಂದ ಗೋವಿಂದನ ಜೊತೆ ಜೊತೆಯಾಗಿ ಸಂಬಂಧಿಕ ಕೂಡ, ಸ್ನೇಹಿತ ಕೂಡ, ದೋಸ್ತಿ ಕೂಡ, ಆತ್ಮೀಯ ಕೂಡ. 90ರ ದಶಕದಿಂದ ಗೋವಿಂದನ ಜೊತೆ ಜೊತೆಯಾಗಿ ಬಂದಂತಹ ಅದೊಬ್ಬ ವ್ಯಕ್ತಿಯ ಕೊಲೆ. ಅದಾದ ನಂತರ 2011ರಲ್ಲಿ ಮತ್ತೊಬ್ಬ ವ್ಯಕ್ತಿ, ಅದೇ ಗೋವಿಂದನ ಪಡೆಯ ಅಲ್ಲಿದ್ದಂತಹ ಮತ್ತೊಬ್ಬನ ಕೊಲೆ. ಸೊ ಇನ್ನು ಎರಡು ಕೊಲೆಗಳು ಇದೆ. ಅಂದರೆ 2011ಕ್ಕೆ ಕೊನೆಯದಾಗೋದು, ಅಲ್ಲಿಗೆ ಈ ತಿಮ್ಮೇನಹಳ್ಳಿಯ ರಕ್ತ ಚರಿತ್ರೆಯ ಇತಿಹಾಸದ ಕಟ್ಟ ಕಡೆಯ ಪುಟ ಕೂಡ ಮುಗಿಯುತ್ತೆ. ಆಗ ಮುಗಚಿಟ್ಟು ಮತ್ತೊಂದು ರಕ್ತ ಸಿಕ್ತ ಅಧ್ಯಯನಕ್ಕೆ ಹೋಗೋಣ. ಓಕೆ, ಈಗ ನಿಮ್ಮ ಕುತೂಹಲ, ಇನ್ನೂ ಎರಡು ಕೊಲೆನೇನಪ್ಪ ಇಷ್ಟೆಲ್ಲ ಆಗಿ? ಹರಿದಾಯಿತು, ಅರುಣಂದಾಯಿತು, ತಮ್ಮಯಿಂದಾಯಿತು, ಸೂರ್ಯದಾಯಿತು, ಕಡೆ ಗೋವಿಂದನೂ ಆಯಿತು. ಇನ್ನೇನಿದೆ? ತಮ್ಮಯ್ಯನೂ ಹೋದ, ಗೋವಿಂದನೂ ಹೋದ, ಇನ್ನೇನು ಗ್ಯಾಂಗ್ ವಾರು ಅನ್ನೋ ಆಶ್ಚರ್ಯ, ಗೊಂದಲ, ಕುತೂಹಲ ತಮಗಿದ್ದೇ ಇರುತ್ತೆ ಅಲ್ವಾ? ಖಂಡಿತ ಆಗುತ್ತೆ. ಆ್ಯಕ್ಚುಲಿ ಮೇಯ್ನ್ ಎರಡೂ ಗ್ಯಾಂಗ್ನ ಮುಖ್ಯಸ್ಥರು ನೇತಾರವರು, ಒಂದು ತಮ್ಮ 2001 ಏಪ್ರಿಲ್ 29 ತಮ್ಮಯ್ಯನ ಕೊಲೆ, 2008 ಜನವರಿ 6ರಂದು ಗೋವಿಂದನ ಕೊಲೆ. ಇಲ್ಲಿಗೆ ನಿಲ್ಲಬೇಕಾಗಿತ್ತು. ದ ಗ್ಯಾಂಗ್ ವಾರ್ ಶುಡ್ ಹ್ಯಾವ್ ಕ್ಲೋಸ್ಡ್ ಇಯರ್, ಅಥವಾ ಕೊಲೆಗಳ ಸರಣಿ ಇಲ್ಲಿಗೆ ನಿಲ್ಲಬೇಕಾಗಿತ್ತು. ಯಾಕೆಂದರೆ ಈ ಇಷ್ಟು ನಡುವೆ ಇಷ್ಟು ವರ್ಷಗಳ ಕಾಲ ಸಾವು ನೋವು ಕೊಲೆ ಜೈಲು ಕೋರ್ಟು ಬೇಲು, ಇದು ಎಷ್ಟು ಜನ ಹುಡುಗರು ಲೈಫ್ ಹಾಳಾಗಿತ್ತು, ಎಷ್ಟು ಜನ ತತ್ತರಿಸಿದ್ರು, ಎಷ್ಟು ಜನ ಹುಡುಗರು ಮನೆಯವರು ತಂದೆ ತಾಯಿಗಳು ಅಣ್ಣ ತಮ್ಮ ಅಕ್ಕ ತಂಗಿಗಳು ನೊಂದು ಬೆಂದರು, ಎಲ್ಲ ಮುಗಿದಿತ್ತು. ಆದರೂ ಸಹ 2008ರ ನಂತರವೂ ಮುಂದುವರಿಯುತ್ತಿದ್ದು. ಯಾಕೆಂದರೆ ಹಿಯರ್ ಓಪನ್ಸ್ ದ ಚಾಪ್ಟರ್ ಆಫ್ ದಟ್ ರೌಡಿ. ಗೋವಿಂದನ ಜೊತೆಗೆ 90ರ ಬಾಲ್ಯದಿಂದಲೂ ಜೊತೆಗೆ ಬಂದು ಭೂಗತ ಹಾದಿಯಲ್ಲೂ ಜೊತೆ ಜೊತೆಯಾಗಿ ಸಾಗಿ ಅನೇಕ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಆ ವ್ಯಕ್ತಿಯ ಚಾಪ್ಟರ್ ಈಗ ಓಪನ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ಕರಿಯ ನರಸಿಂಹ. ಓಕೆ, ಕರಿಯ ನರಸಿಂಹನ ಚಾಪ್ಟರ್ ಓಪನ್ ಮಾಡೋಣ. ಅಪ್ ಟು ಕರಿಯ ನರಸಿಂಹನ ಅಂತ್ಯದ ತನಕ ಈ ಕಂಟಿನ್ಯೂ ಸ್ಟೋರಿ, ಆಮೇಲೆ ಮತ್ತೊಬ್ಬ ವ್ಯಕ್ತಿದು ತಗೋತೀನಿ.
ಅದು ಕೊನೆ ಚಾಪ್ಟರ್. ಕರಿಯ ನರಸಿಂಹಂದು ಓಪನಿಂಗ್ ಶಾಟ್ ಅಂದರೆ ಕತೆ ಪ್ರಕಾರ ಇಟ್ಸ್ ಎ ಟ್ರ್ಯಾಜಿಡಿ, ದುಃಖ ಭರಿತ, ನೋವು ಭರಿತ. ಕರಿಯ ನರಸಿಂಹ ತಲೆ ತಲೆ ಚಚ್ಚಿಕೊಳ್ಳುವಂಥ ಬೇಸರದ ಸಂಗತಿಯಿಂದನೇ ಸೀನ್ ಓಪನ್ ಆಗುತ್ತೆ. ಯಾಕಂದರೆ ಕರಿಯ ನರಸಿಂಹ ಜೈಲಲ್ಲಿರ್ತಾನೆ, ಜೈಲಲ್ಲಿ ತಮ್ಮಯ್ಯನ ಕೇಸಲ್ಲಿರ್ತಾನೆ. ಹೆಚ್ಚು ಕಮ್ಮಿ 4 ವರ್ಷ ಕಳೆದಿರುತ್ತೆ. 4 ವರ್ಷ ಕಳೆದಿದ್ದಾಗ ಜೈಲಲ್ಲಿದ್ದಾಗೆ ಕರಿಯ ನರಸಿಂಹನ ಕಿವಿಗೆ ಬರ ಸಿಡಿಲಿನಂಥ ಒಂದು ದುರಂತ ವಾರ್ತೆ ಕಿವಿಗೆ ಬೀಳುತ್ತೆ. ಅದು ಭೂಗತ ಜಗತ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಕರಿಯ ನರಸಿಂಹನ ಜನುಮದಾತ ಅಂದರೆ ಕರಿಯ ನರಸಿಂಹನ ತಂದೆ ತೀರ್ಕೊಂಡಿರ್ತಾರೆ. ಸರಳುಗಳ ಹಿಂದೆ ನೋವನ್ನು ಅನುಭವಿಸಿದ್ದಂಥ ಕರಿಯ ನರಸಿಂಹನಿಗೆ ತಂದೆಯ ಸಾವಿನ ನಿಧನ ವಾರ್ತೆ ಬರ ಸಿಡಿಲಿನಂತೆ ಬಡಿಯುತ್ತೆ. ಬೇಸರ ಗೊತ್ತುಕೊಳ್ತಾನೆ, ಅಯ್ಯೋ ನಾನು 4 ವರ್ಷ ಜೈಲಲ್ಲಿರೋ ಬದಲು ಎದ್ದು ತಂದೆ ಸೇವೆ ಮಾಡಬೇಕಾಯ್ತಲ್ಲಪ್ಪ, ಎಂಥ ಕೆಲಸ ಆಗೋಯ್ತು ನಮ್ಮ ತಂದೆ, ನಾನು ಜೈಲಲ್ಲಿದ್ದಾಗ ನಮ್ಮ ತಂದೆ ಸಾವಾಗಿದ್ದೆ, ಇನ್ನು ಬೇಕಾ ಅಂತ ಭಾಳ ಬೇಸರಗೊಳ್ತಾನೆ. ಸರಿ, ಕೋರ್ಟ್ಗೆ ಪರ್ಮಿಷನ್ಗೆ ಅಪ್ಲೈ ಮಾಡಿ ಪೆರೋಲಲ್ಲಿ ಕರಿಯ ನರಸಿಂಹ ಜೈಲಿಂದ ಹೊರಗೆ ಬರ್ತಾನೆ. ಬಂದು ತಂದೆಯ ಶವ ಸಂಸ್ಕಾರದ ಕಾರ್ಯಗಳೆಲ್ಲ ಮುಗಿಸ್ತಾನೆ. ನೊಂದು ಬೆಂದು ಹೋಗ್ತಾನೆ. ಆಲ್ರೆಡಿ ಭೂಗತ ಜಗತ್ತಿನ ವನವಾಸದಿಂದ ಜರ್ಜರಿತನಾಗಿರ್ತಾನೆ ಕರಿಯ ನರಸಿಂಹ. ಕರಿಯ ನರಸಿಂಹನ ಕ್ಯಾರೆಕ್ಟ್ರು ಗೋವಿಂದನ್ ಥರ ಅಲ್ಲ, ರಫ್ ಅಂಡ್ ಟಫ್ ಅಲ್ಲ, ಬಾಯ್ಗೆ ಬಂದಾಗ ಮಾತಾಡಲ್ಲ. ಈ ವಾಸ್ ಎ ಗುಡ್ ನೇಚರ್ಡ್ ಬಾಯ್. ನೋಡಿ ಎಷ್ಟು ವಿಚಿತ್ರ ಅಂದರೆ, ಕರಿಯ ನರಸಿಂಹ ನೆನೆಸ್ಕೊಂಡಾಗ ನನಗೂ ಆಶ್ಚರ್ಯ ಅಂದರೆ, ಈ ಸಂಬಂಧಗಳು, ರಕ್ತ ಸಂಬಂಧಗಳು, ಈ ಗ್ಯಾಂಗ್ ವಾರ್ನ ಅಲ್ಲಿ ಹರಿಯೋ ರಕ್ತ ಬೇರೆ, ಅದು ದ್ವೇಷದ ರಕ್ತ. ಆದರೆ ಸಂಬಂಧಗಳ ರಕ್ತ ಸಂಬಂಧ ಹೇಗಿರುತ್ತೆ ಅಂದರೆ, ಒನ್ಸ್ ಅಪಾನ್ ಎ ಟೈಮ್ ಸೀನ್ ಕಟ್ ಮಾಡಿದ್ರೆ ಬ್ಯಾಕ್ ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ ತಮ್ಮಯ್ಯನ ತಮ್ಮ ಮನೋಹರರು ಮತ್ತು ಕರಿಯ ನರಸಿಂಹ ತುಂಬ ಆತ್ಮೀಯವಾಗೇ ಇರ್ತಾರೆ. ಇದ್ರ ಪಾಟಿಗೆ ಇದು ಗ್ಯಾಂಗ್ ವಾರ್ ನಡೀತಾ ಇರುತ್ತೆ, ಆ ಕಡೆ ಗೋವಿಂದ ಐತೆ ನಮಗೆ ನಮ್ಮದೇ ಅವ ಅನ್ನೋ ಅಂದ್ಕೊಂಡಿದ್ರು, ಈ ಕಡೆ ತಮ್ಮಯ್ಯ ಅಯ್ಯೋ ಬೇಡಪ್ಪ ಇದೆಲ್ಲ ನನ್ನ ಮದುವೆಯಾಗಿ ಸೆಟ್ಲ್ ಆಗೋಣ, ಯಾವತ್ತಿಗೂ ಶಾಶ್ವತ ಅಲ್ಲ ಅಂದ್ಕೊಂಡು, ಈ ಕಡೆ ತಮ್ಮಯ್ಯ ಇರೋ ಟೈಮಲ್ಲೂ ಹೊಡೆದಾಟ ಬಡದಾಟ ನಡೆಯೋ ಟೈಮಲ್ಲೂ ಇವರಿಬ್ಬರು ಆತ್ಮೀಯವಾಗೇ ಇರ್ತಾರೆ. ಸ್ವಂತ ತಮ್ಮಯ್ಯ ತಮ್ಮಯ್ಯ ಮನೋಹರ್ ಆ್ಯಂಡ್ ಕರಿಯ ನರಸಿಂಹ. ನೋಡಿ ವಿಚಿತ್ರ ಅನಿಸುತ್ತಾ ಇಲ್ಲ, ಹೊಡೆದಾಟ ಬಡದಾಟ ನಡೀತಾ ಇರುತ್ತೆ. ಆದರೂ ಅದು ಒಂದು ಸೀನ್ ಹೇಳಿದ್ದೀನಿ ನಿಮಗೆ. ಒಮ್ಮೆ ಕರಿಯ ನರಸಿಂಹ ಮನೋಹರ್ ಜೊತೆ ಅವ್ರ ಮನೆಗೆ ಬರ್ತಾನೆ ಮಾಡಿದ ಮೇಲೆ, ಅದೇ ಟೈಮ್ ಮಚ್ಚ ಬಂದು ಮಚ್ಚ ಒಡೆಯೋಕೆ ಹೋಗಿ ಮನೋಹರ್ ಇಲ್ಲ ಅಲ್ಲ ನನ್ನ ಮಕ್ಕ ನೋಡ್ಕೊಂಬಂದಿರೋದವನು, ನಾನು ಅವ್ನು ಚೆನ್ನಾಗಿದ್ದೀವಿ, ನಿಮ್ಗೆ ಯಾಕಪ್ಪ ನಿಮ್ಮ ಗ್ಯಾಂಗ್ ವಾರ್ಗಳು ನಾವು ಬರಲ್ಲ ಅನ್ನೋ ಥರ ಟೈಪಲ್ಲಿ ಸಮಾಧಾನ ಮಾಡಿ ಇದು ಮಾಡಿರ್ತಾನೆ. ಎಷ್ಟು ವಿಚಿತ್ರ ನೋಡಿ, ಭೂಗತ ಜಗತ್ತಿನ ದ್ವೇಷದ ಪಾಶ, ಈ ಕಡೆ ಸಂಬಂಧಗಳ ರಕ್ತ ಸಂಬಂಧಗಳ ಬೆಸೆಯುವ ಬಂಧ. ಓಕೆ, ಕರಿಯನರಸಿಂಹ ಬರ್ತಾನೆ, ತಂದೆ ಶವ ಸಂಸ್ಕಾರ ಎಲ್ಲ ಇದು ಮಾಡ್ತಾನೆ. ಒಂದೇ ದಿನದ ಪರ್ಮಿಷನ್ ಜೈಲಿಂದ ಬಂದೋಗೋಕ್ಕೆ, ಪೆರೋಲ್ ಅಂತಾರೆ ಅದಕ್ಕೆ, ಪೆರೋಲ್ ಮೇಲೆ ಬಂದು ಇದೆಲ್ಲ ಮುಗಿಸಿ ಮತ್ತೆ ಜೈಲ್ಗೆ ಹೋಗಿ ಕೂತ್ಕೋತಾನೆ. 4 ವರ್ಷ ಕಳೆದಿರುತ್ತೆ. ಕರಿಯ ನರಸಿಂಹ ಇಷ್ಟೊತ್ತಿಗಾಗಲೇ ಭಾಳ ಬೇಸತ್ತುಬಿಟ್ಟಿರ್ತಾನೆ, ಸಾಕು ಜೀವನ, 5 ವರ್ಷ ನಾನು ಜೈಲಲ್ಲಿ ಕೊಳೆಯುವಂಥದ್ದು ಏನಿತ್ತು, ಯಾರಿಗೋಸ್ಕರ ಮಾಡಿದೆ, ಯಾರಿಗೋಸ್ಕರ ನಾನು ಬಡ್ದಾಡಿದೆ, ಏನಕ್ಕೋಸ್ಕರ ಈ ಜೀವನ ಮಾಡಿದೆ ನಾನು, ನನ್ನ ಮನೆಗೆ ನನ್ನ ಮನೆಯವ್ರಿಗೆ ನಾನು ನೆರವಾಗಕ್ಕಾಗದೆ, ನನ್ನ ಮನೇಲೇ ನಾನು ಇಲ್ಲದೆ ಜೈಲಲ್ಲಿ ಕೊಳೆಯುವಂಥ ಗತಿ ನನಗೆ ಯಾಕೆ ಬೇಕಾಗಿತ್ತು ಅಂತ ತುಂಬ 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 ಬೇಸರ ಪಟ್ಕೋತಾನೆ. ಅದರಲ್ಲೂ ತಂದೆ ತೀರ್ಕೊಂಡ ಮೇಲೆ ಅಧೀರನಾಗಿ ಹೋಗ್ತಾನೆ, ಕುಬ್ಜನಾಗಿ ಹೋಗ್ತಾನೆ, ಬೇಸರ ಜೀವನನೇ ಬೇಸರ ಆಗ್ಬಿಟ್ಟಿರುತ್ತೆ ನನಗೆ ಇವಾಗ ಜೀವನ ಅನ್ನೋದೆ ಆ ಜೀವನನೇ ಅಲ್ಲ ಭಗತ ಜಗದ್ದು ಅಂತ. ಬಹುಶಃ ಇದು ನೆಕ್ಸ್ಟ್ ಬಿಡುಗಡೆ ಆದಾಗಲೂ ಆಚೆ ಇದ್ದಾಗಲೇ ಒಟ್ಟಲ್ಲಿ ನನಗೆ 2 ಸಲ ಫೋನ್ ಮಾಡಿದ್ದ, ಪಾಪ ಸರ್ ನಿಮ್ಮ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು, ಹೆಚ್ಚು ಕಮ್ಮಿ 1 ಅವರ್ ನಾನು ನಿಮ್ಮ ಹತ್ರ ಮಾತಾಡಿ, ನಿಮ್ಮ ಹತ್ರ ಹೇಳ್ಕೊಳ್ಳೋಂಥ ಸುಮಾರು ವಿಚಾರ ಇದೆ, ಸಿಗಿ ಸರ್ ಅಂತ ಹೇಳಿದ್ದ. ನಾನು ಇಲ್ಲಿ ಅವ್ರು ನಮ್ಮ ಆಫೀಸು ಇದರಲ್ಲಿತ್ತು, ಇಲ್ಲಿ ವಿಜಯನಗರದಲ್ಲಿ ಲೇಔಟ್ ಕೃಷ್ಣಪ್ಪ ಅವರ ನಿವಾಸಕ್ಕೂ ಮುಂಚೆ, ಅದೇ ಹಿಂಗಿಂಗ್ ರೋಡ್ ವಿಜಯನಗರ ಮುಖ್ಯ ರಸ್ತೆಯಲ್ಲಿ ಒಳಗೆ ರೋಡಲ್ಲಿ ಇತ್ತು. ನಾನು ಬನ್ನಿರಿ ಆಫೀಸ್ಗೆ ಅಂದೆ. ಅಲ್ಲಿ ಹೆಂಗೆ ಸರ್ ಅಂದರು, ಇಲ್ಲ ರೀ ಪರ್ಸ್ನಲಾಗಿ ಒಂದು ಆಫೀಸ್ ರೂಮ್ ಥರ ಇರುತ್ತೆ, ಬನ್ನಿ ಕೂತು ಮಾತಾಡ್ಬೋದು ಅಂತಲೂ ಹೇಳಿದ್ದೆ. ಅದೇನೋ ಆ ಟೈಮು ಗಳಿಗೆ ಇದಾಗಲಿಲ್ಲ. ಆವಾಗ ನಾನು ಅಷ್ಟೇ ಡೈಲಿ ಸ್ಟೋರೀಸ್, ಆವಾಗ ನನಗೆ ಉದ್ಯಾ ಟಿ ವಿಲಿ ಇದ್ದಾಗ ಡೈಲಿ, ಬರೀ ಅಂಡರ್ವರ್ಲ್ಡ್ ಅಂತಲ್ಲ ಎಲ್ಲ ಥರ ಕ್ರೈಮ್ ಸ್ಟೋರಿ, ದಿನಕ್ಕೊಂದು ಸ್ಟೋರಿ ಮಾಡಲೇ ಬೇಕಾಗಿತ್ತು, ಡೈಲಿ ಶೂಟಿಂಗು ಡೈಲಿ ಸ್ಟೋರಿ ಸ್ಕ್ರಿಪ್ಟ್ ರೈಟಿಂಗು. ಸರಿ ಪಾಪ ಅದು ಏನು ಹೇಳಿ ಇತ್ತ ಮನಸ್ಸಲ್ಲಿ ಗೊತ್ತಿಲ್ಲ, ನಿಜವಾಗ್ಲೂ ಸಿಕ್ಕರೆ ಪಾಪ ಅದು ಏನು ಹೇಳ್ತಿದ್ನೋ, 1 ಅವರ್ ಮಾತಾಡಬೇಕು ಸರ್ ಅಂದಿದ್ದ. ಆ ಟೈಮು
ಓಡ್ ಬರಲಿ. ಓಕೆ, ಜೈಲಲ್ಲಿ ಭಾಳ ಬೇಸರವಾಗಿರ್ತಾನೆ, 4 ವರ್ಷ ಆಗುತ್ತೆ, ಅವರು ತಂದೆ ತೀರ್ಕೊಂಡಿದ್ದ ನೋವಿರುತ್ತೆ. ಅದಾದಮೇಲೆ 1 ವರ್ಷ ಆದಮೇಲೆ ಕರಿಯ ನರಸಿಂಹ ಬಿಡುಗಡೆಯಾಗ್ತಾನೆ, ಜೈಲಿನ ಬಂದಿಯಿಂದ ಹೊರಗೆ ಬರುತ್ತಾನೆ. ಓಕೆ, ಕರಿಯ ನರಸಿಂಹ ಬಿಡುಗಡೆ ಆಗ್ತಾನೆ, ಒಂದು 2 ಕಾರು, ಒಂದು 15-20 ಜನ ಹುಡುಗರು ದಂಡು ದಾಳಿ ಸಮೇತಾನೆ ಕರಿಯ ನರಸಿಂಹ ಜೈಲಿಂದ ಬಿಡುಗಡೆ ಆಗ್ತಾನೆ. ಬಿಡುಗಡೆಯಾಗಿ ಮನೆಗೆ ಬರ್ತಾನೆ. ಬಿಡುಗಡೆ ಆಗೋ ದಿವಸ ಈ ರೀತಿ 10-15 ಜನ ಟೀಮು ಇರ್ತಾರೆ ಹುಡುಗರು, ಅದು ಬಿಟ್ಟರೆ ಆ ಮುಂದಕ್ಕೆ ಕರಿಯ ನರಸಿಂಹ ತನ್ನೊಂದಿಗೆ ಬ್ಯಾಚ್ ಹಾಕ್ಕೊಳ್ಳಲ್ಲ, ಹುಡುಗರನ್ನ ಇಕ್ಕೊಳ್ಳಲ್ಲ. ಯಾಕೆಂದರೆ ಕರಿಯ ನರಸಿಂಹ ನನಗೆ ಇನ್ಯಾವುದು ಬೇಡ, ಸಾಕಿನ್ನ ಹುಡುಗರು ತುಂಬ ಹುಡುಗರು ಇದ್ದಷ್ಟು ನನಗೆ ಮತ್ತೆ ಅದೇ ಇದು ಹಳೆ ಮರುಕಳಿಸುತ್ತೆ, ಬೇಡ ಅಂತೇಳಿ ಒಂದು ರೀತಿ ಅಜಾಗರೂಕತೆ ಅನ್ನಬೇಕೋ, ಟೈಮ್ ಅನ್ನಬೇಕೋ, ಅವನ ಬದುಕಿನ ಅವತ್ತಿನ ಸ್ಥಿತಿ ಅನ್ನಬೇಕೋ, ಅಥವಾ ಮದುವೆಯಾಗಿ ಸೆಟ್ಲಾಗಿ ಜೀವನ ಮಾಡಬೇಕು, ಸಾಕಿ ಹೊಡೆದಾಟ ಬಡದಾಟದ ಬದುಕು ಅಂತ ಅನಿಸಿದ್ದು ಇರಬೇಕು. ಇವೆಲ್ಲವೂ ಸಂಗಮವಾಗಿ ಒಂದು ಚೇಂಜ್ ಆಗಬೇಕು ಅಂತ ಡಿಸೈಡ್ ಮಾಡಿರ್ತಾನೆ ಕರಿಯ ನರಸಿಂಹ. ಈ ಟೈಮ್ ನಾನು ಹೇಳ್ತಾನೆ ಜೈಲಿಂದ ಬಂದಿರ್ತಾರಲ್ಲ ಗೋವಿಂದ ಇನ್ನೂ ಇರ್ತಾನೆ, ಗೋವಿಂದನ ಹತ್ರ ಹೋಗೋದು ಕಮ್ಮಿ ಮಾಡಿಬಿಡ್ತಾನೆ ಕರಿಯ ನರಸಿಂಹ. ಬೇಡಪ್ಪ ಬೇಡ, ಯಾರ ಸವಾಸನೂ ಬೇಡ, 5 ವರ್ಷ ಜೈಲು ಓಡಿಸೋರು ಎಲ್ಲ ಸೇರಿದ್ರೆ ನಮ್ಗೆ ಸಾಕು, ಈ ಸವಾಸ ಈ ಭೂಗತ ವನವಾಸನ 5 ವರ್ಷ ಅನುಭವಿಸಿದ್ನಲ್ಲ ಜೈಲಲ್ಲಿ ಸಾಕು ಅಂದ್ಬಿಟ್ಟು ಆ ಕಡೆ ಗೋವಿಂದನ ಕಡೆ ಹೋಗೋದು ಕಮ್ಮಿ ಮಾಡಿಬಿಟ್ಟಿರ್ತಾನೆ. ಮನೆ ಬಿಟ್ಟರೆ ಅಕ್ಕಪಕ್ಕ ಟೀ ಅಂಗಡಿ, 4 ಜನ ಸ್ನೇಹಿತರು ಸಿಕ್ಕರೆ ಅಲೋ ಹಾಕ್ಕೊಂಡು ಹಿಂಗೆಯೇ ಆರಾಮಾಗಿ ಅವನು ಪಾಡ್ಕೊಂಡಿರ್ತಾನೆ. ಹಾಗಿದ್ದಾಗ ಆ ಪೇಪರ್ ಘಟನೆ ಹೇಳಿದ್ದು ಗೊತ್ತೆ ನಿಮ್ಮ ಗೋರಿಲಿಂದು ವಿಚಾರ ಪೇಪರಲ್ಲಿ ಬಂದಿರುತ್ತೆ, ಗೋವಿಂದ ತನ್ನ ಹುಡುಗನಿಗೆ ಹೊಡೆದ್ಬಿಟ್ಟ ಅಂದ್ಬಿಟ್ಟು ಬಂದಿರುತ್ತಲ್ಲ ಆ ಟೈಮು. ಕರಿಯ ನರಸಿಂಹನ ಪಾತ್ರ ಏನು ಈ ಟೈಮಲ್ಲಿ? ಕಂಪ್ಲೀಟ್ ಈ ಎಪಿಸೋಡ್ ಫುಲ್ಲು ಕರಿಯ ನರಸಿಂಹದೇ ಚಾಪ್ಟರ್, ಟು ದಿ ಎಂಡ್ ಆಫ್ ಕರಿಯ ನರಸಿಂಹ. ಇದು ಮುಗಿಸಿ ಇನ್ನೊಂದು ಚಾಪ್ಟರ್ ಬಂತು. ಸರಿ, ಆವಾಗ ಗೋವಿಂದ ಕರೆಸ್ಕೋತಾನೆ ಕರಿಯ ನರಸಿಂಹನ, ತೃಪ್ತಿಯಿಂದ ಬಂದಿರೋ ಟೈಮ್ ಏನೋ ಕರೆಸ್ಕೊಂಡು ಕರಿಯ ನರಸಿಂಹನಿಗೆ ಹೇಳ್ತಾ, ನೋಡಿ ಹಿಂಗೆಲ್ಲ ಪೇಪರಲ್ಲಿ ಬಂದಿತ್ತು, ಇನ್ನೊಂದು ಮಕ್ಳು ಹಾಕ್ಸಿರೋದು ಐತೆ ಅವ್ರಿಗೆ ಗಾಚಾರ ಹಂಗೆ ಹಿಂಗೆ ಅಂತೇಳಿ ಇದು ಮಾಡ್ತಾನೆ. ಆಮೇಲೆ ಮತ್ತೊಬ್ಬ ವ್ಯಕ್ತಿಗೂ ಫೋನ್ ಮಾಡಿ ಹೇಳಿರ್ತಾನೆ, ನೋಡಿ ಇವ್ರದೆಲ್ಲ ಹಿಂಗೆ ಬೇಜಾನ್ ಮರಿತಾವ್ರು ಇವರು ಅಂತ. ಯಾರಿಗೆ ಫೋನ್ ಮಾಡಿ ಹೇಳಿರ್ತಾನೆ? ಗೋವಿಂದ. ಆ್ಯಂಡ್ ಈ ವಾಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಅಟ್ ದಟ್ ಟೈಮ್ ಗೋವಿಂದನ ಗ್ಯಾಂಗಲ್ಲಿ. ಅದು ಯಾರು ಅಂದರೆ ಸರಳ ಹಿಂದೆ ಇದ್ದಂತಹ ವಿಶ್ವ. ಕರೆಸ್ಕೋತಾನೆ. ಇಷ್ಟೇ ಅಲ್ಲ, ಗಾಯತ್ರಿ ನಗರದ ಇವ್ರಿಗೂ ಫೋನ್ ಮಾಡಿ ಹೇಳಿರ್ತಾನೆ ಹಿಂಗೆಲ್ಲ ಆಗಿದೆ, ಸುಮ್ಮನೆ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡು, ಹಂಗೆ ಹಿಂಗೆ ಇವಾಗೆಲ್ಲ ಐತೆ ಗಾಚಾರ ಅಂದ್ಬಿಟ್ಟು ಕರಿಯ ನರಸಿಂಹನ ಕರ್ಕೊಂಡು ಹೋಗ್ತಾನೆ. ಕರಿಯ ನರಸಿಂಹ ಓಪನ್ ಆಗಿ ಹೇಳಿರ್ತಾನೆ, ಇವಾಗ ಬರ್ತೀನಪ್ಪ ಇನ್ನು ಬರಲ್ಲ ನಾನು ಯಾವುದಕ್ಕೂ ಇನ್ನು ಅಂತ ಹೇಳಿರ್ತಾನೆ. ಯಾಕಂದರೆ ಅದಕ್ಕೆ ಮುಂಚೆನೂ ಯಾವುದಕ್ಕೂ ಹೋಗಿರಲ್ಲ ಕರಿಯ ನರಸಿಂಹ, ಯಾವ ಪ್ರಕರಣಕ್ಕೂ ಕೈ ಇಟ್ಟಿರಲ್ಲ, ತಾನಾಯಿತು ತನ್ನ ಜೀವನ ಆಯಿತು ಅಂದ್ಕೊಂಡು ಇರ್ತಕ್ಕಂಥ ಟೈಮ್. ಸೊ ಇವರ ಗೋವಿಂದ ಇವನ್ನೆಲ್ಲ ಹಾಕ್ಕೊಂಡು ಎಲ್ಲಿ ಹೋಗೋದು? ವೆರಿ ಫಸ್ಟು ಅಂದರೆ ಟು ದಾಸರಹಳ್ಳಿ, ದಾಸರಹಳ್ಳಿಯಲ್ಲಿ ಇರತಕ್ಕಂತಹ ಆ ಒಂದು ಕಚೇರಿಗೆ. ಆ್ಯಂಡ್ ದಟ್ ಆಫೀಸ್ ಈಸ್ ಕೇಬಲ್ ಆಫೀಸ್ ಆಫ್ ಕೇಬಲ್ ಶ್ರೀಧರ್. ಕೇಬಲ್ ಶ್ರೀಧರ್ ವಿಚಾರ ತೊಗೊಂಡ್ರೆ ಇನ್ನೂ ಎಷ್ಟೋ ಇದೆ ಕತೆ, ಹಿಂಗೆ ಮತ್ತೆ ಕುಮಾರದ್ದು ಡೀಟೇಲಾಗಿ ಹೋದರೆ ಎಷ್ಟೋ ಇದೆ. ನಾನು ಆ ಕಾಲಕ್ಕೆ ಈ ಅಪ್ಪಂಗೆ ಇದು ಮಾಡಿದ್ದೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಯಾರು ಕೇಬಲ್ ಶ್ರೀಧರ ಸರ್, ನಮ್ಮ ನನ್ನ ಜೋಬಲ್ಲೇ ಇತ್ತು ಫೋಟೋ, ನೀವು ನಂಬ್ತೀರಾ ಗೋವಿಂದನ ಇಂಟ್ರೂ ಮಾಡೋ ಟೈಮಲ್ಲಿ ಯಾರ್ದು ಕೇಬಲ್ ಸೀದ್ರದ್ದು. ನಾನು ಆಯಿತು ಪಾಪ ಏನೋ ಒಂದು ಚೇಂಜ್ ಆಗ್ತಾ ಇದೆ ಸರ್ ನನ್ನದೊಂದು ಲೈಫ್ ಒಂದು ಪಾಪ, ಈಗ ರಾಜಕಾರಣ ಆಗಿದ್ದಾರೆ, ಇರಲಿ ನೋಡ ಮುಂದೆ ಸಮಯ ಸಂದರ್ಭ ಕತೆ ಎಲ್ಲಿ ಯಾವ ಕತೆ ಯಾವ ಪುಟದಲ್ಲಿ ಯಾಕೆ ತಿರ್ಕೊಳುತ್ತೋ ಕಥೆಯೋಪಾದಿಲಿ ಹೋಗ್ಬೇಕಾದ್ರೆ ಇರಲಿ. ಕೇಬಲ್ ಸೀದ್ರನ ಆಫೀಸ್ಗೆ ಹೋಗಿ ಗೋವಿಂದ ಗಲಾಟೆ ಮಾಡ್ತಾರೆ, ನಿಂದ ಸಾತ್ ಅವ್ರಿಗೆಲ್ಲ ಗೊರಿಲನಿಗೆ ಒಟ್ಟು ಇವ್ರಿಗೆಲ್ಲರಿಗೂ ನೀನೇ ಇದು ಮಾಡ್ತಾ ಇರೋದು ಬಿಡೋಲ್ಲ ಹಂಗೆ ಹಿಂಗೆ ಅಂತೇಳಿ ಗಲಾಟೆ ಮಾಡಿ ಬಂದಿರ್ತಾನೆ. ಈ ಟೈಮ್ ಸ್ಟೋರಿ ಕತೆ ನಡೀತಾರೋ ಈ ಟೈಮಲ್ಲಿ ಹೋಟ್ಲು ಪ್ರಕಾಶ ಬಸವ ಏನೋ ಇರ್ತಾರೆ, ಗೋಳಿ ಬಸವ ಬದುಕಿರ್ತಾರೆ. ಗೋವಿಂದಂದಕ್ಕೂ ಕೊಲೆ ಆದಮೇಲೆ ಮುಂದಕ್ಕೆ ಸಾಯೋದಾದ್ರೆ ಹೇಳಿದ್ದೀನಿ ಹಿಂದೆಗಡೆ. ಇದು ಕರಿಯ ನರಸಿಂಹನ ಚಾಪ್ಟ್ರಲ್ಲಿ ಒಂದೊಂದು ಪಾತ್ರಗಳಾಗಿ ಬರ್ತಾರೆ. ಸೊ ನೀವು ನಂಬ್ತಿರೋ ಇಲ್ಲೋ, ಖುದ್ದು ಕರಿಯ ನರಸಿಂಹನಿಗೆ ಅವರಿಬ್ಬರು ಹೇಳಿರ್ತಾರೆ, ನಾವು ಹೊಡಿತೀವಿ, ನಮಗಾಗ್ತಾಯಿಲ್ಲ ಗೋವಿಂದಂದು ಇದು, ನೀವು ಅಡ್ಡ ಬರಬೇಡಿ, ನೀವು ಯಾಕೆ ಕೇಬಲ್ ಆಫೀಸ್ಗೆ ಸೀಸರ್ ಕೇಬಲ್ ಆಫೀಸ್ ಗಲಾಟೆಗೆ ನೀವು ಯಾಕೆ ಬರೋಕೆ ಹೋಗಿದ್ರಿ ಅಂತ ಖುದ್ದು ಕರಿಯ ನರಸಿಂಹನ್ನೇ ಕೇಳಿರ್ತಾರೆ ಅವರಿಬ್ಬರು. ಯಾರು?
ದ ಸೇಮ್ ಓಲ್ಡ್ ಅನ್ಟೋಲ್ಡ್ ಸ್ಟೋರಿ ವಿಚಾರದಲ್ಲಿ ಹೇಳಿದ್ನಲ್ಲ, ಸೇಮ್ ಅವರಿಬ್ಬರೇ ಹೇಳಿರ್ತಾರೆ. ಏನು ಕರಿಯಾ ನರಸಿಂಹ ಫೀಲ್ಡೇ ಬೇಡ ಅಂತಿರ್ತಾನೋ ಅದೇ ಕರಿಯಾ ನರಸಿಂಹನ್ನ, ಅದೇ ಗೋವಿಂದನಿಗೆ ಆಗದೇ ಇರೋರು, ಗೋವಿಂದನಿಂದ ಬೇಸರಗೊಂಡಿರೋರು, ಗೋವಿಂದನಿಂದ ಕೋಪಗೊಂಡಿರೋರು ಕರಿಯಾ ನರಸಿಂಹನ್ನ ಬಂದು ಮೀಟ್ ಮಾಡ್ತಾರೆ. ಕರಿಯಾ ನರಸಿಂಹನ್ನ ಮೀಟ್ ಮಾಡಿ ಏನು ಹೇಳ್ತಾರೆ, ಏನಿತ್ತು ಅವ್ರದ್ದು ಇದು ನಕಾಶೆ, ದ ಸ್ಕೆಚ್, ಅವ್ರ ಉದ್ದೇಶ ಏನಿತ್ತು, ಅದು ಕರಿಯಾ ನರಸಿಂಹ ಏನಂತ ಉತ್ತರ ಕೊಟ್ಟ, ಯಾವ ರೀತಿ ಪ್ರತಿಕ್ರಿಯಿಸ್ದ ಯಾರು ಕರಿಯಾ ನರಸಿಂಹ. ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮುಂದಿನ ಸಂಚಿಕೆಯಲ್ಲಿ, ಅದು ರೋಚಕವಾದ ಸಂಚಿಕೆ.